ನಮಸ್ತೆ ಗೆಳೆಯರೇ, ನಾವಿವತ್ತು ಅಹೋಬಲದ ಪ್ರಹ್ಲಾದರ ಪಾಠಶಾಲೆಯಲ್ಲಿ ಕುಳಿತಿದ್ವಿ. ನಮ್ಗೆ ಇಷ್ಟೆಲ್ಲ ನೋಡಲು ಉಪಕರಿಸಿದ ಈ ಮನುಷ್ಯನ ಹೆಸರು, ಇದು ಮನುಷ್ಯನ ಸಿಂಹನ ಗೊತ್ತಿಲ್ಲ, ಇವನ ಹೆಸರೇ ಬಾಲನರಸಿಂಹ ಅಂತ. ಇವನ ಹೆಸರಿಗೆ ಬಾಲ ಅಷ್ಟೇ, ಇವನಿಗೆಲ್ಲ ಇದೆ. ಇವನು ತುಂಬಾ ಬುದ್ಧಿವಂತ. ಈ ಕ್ಷೇತ್ರದ ಎಲ್ಲ ವಿಚಾರಗಳನ್ನ, ಈ ಕಾಡಿನ ಅಣು ಅಣುವನ್ನ ಅರ್ತಿದ್ದಾನೆ. ಆದ್ರೆ ತೆಲುಗು ಮಾತಾಡ್ತಾನೆ, ಮಾತಾಡ್ಸೋಣ. ಇವನ ಜ್ಞಾನದ ಪರಿಚಯ ಮಾಡಿಸ್ತೇನೆ. ಆದ್ರೆ ಇವನು ಶಾರ್ದೂಲನಂತಿರುವುದು ಯಾಕೆ ಗೊತ್ತಾ? ಇವನು ಡೋಲಿ ಹೊರತಾನೆ, ಇಲ್ಲಿ ಗೈಡ್ ಆಗಿದ್ದಾನೆ. ಯಾವ ವೇದ ಪಂಡಿತನಿಗೂ ಕಡಿಮೆ ಇಲ್ಲ, ಅಷ್ಟು ನಾಲೆಡ್ಜ್ ಇದೆ ನರಸಿಂಹಸ್ವಾಮಿ ಬಗ್ಗೆ. ಡೋಲಿ ಹೊರೋದು ಅಂದ್ರೆ ತಮಾಷೆ ಅಲ್ಲ. ಇಲ್ಲಿ ಬನ್ನಿ ನೋಡಿ, ಇವನು ಭುಜ ಹೆಂಗಿದೆ, ಡೋಲಿ ಹೊತ್ತು ಹೊತ್ತು ಹೊಟ್ಟೆ ಪಾಡಿಗೆ. ಆದ್ರೆ ಬರೀ ಪುಡಿಕಾಸಿನ ಆದಾಯಕ್ಕೋಸ್ಕರ ಒಬ್ಬ ಮನುಷ್ಯನ ದಿನ ಎಲ್ಲ ಹೊತ್ತು ನಾಲ್ಕು ಜನ ಐದು ಜನ ತಿರುಗಾಡ್ತಾರೆ. ಪಾಪ ನೋಡಿ, ಏನ್ ಸ್ಟ್ರಾಂಗ್ ಇದೆ, ಇದೊಂದು ಐರನ್ ಇದ್ದಂಗೆ ಇದೆ ಮನುಷ್ಯ. ಇವನ್ ನಾಲೆಡ್ಜ್ ಅನ್ನು ಪರೀಕ್ಷೆ ಮಾಡೋಣ, ಬನ್ನಿ. ಬೇ ನೇನೆ ಬಿಡು, ನೀಕಿ ಅಹೋಬಲ ನವನರಸಿಂಹಲ್ ಗುರಿಂಚ ಅಡುಗ್ತಾನೆ. ಯಾವ ನರಸಿಂಹಸ್ವಾಮಿಗೆ ಯಾವ ನವಗ್ರಹ ನವಗ್ರಹಮೋ ಅಂತ ಚೆಪ್ಪಲ್ಲ ನೋಡ್ತವ. ನೋಡಿ, ನಾ ಯಾವ ನರಸಿಂಹಸ್ವಾಮಿಗೆ ಯಾವ ನವಗ್ರಹ ಅಂತ ಕೇಳ್ತೀನಿ. ಮೊದಲು ಪರೀಕ್ಷೆ ಮಾಡೋಣ. ಉಗ್ರಸ್ತಂಭಂ ಉಗ್ರಸ್ತಂಭ ನವಗ್ರಹ ಅಲ್ಲೇ ಸರ್? ಕರೆಕ್ಟ್. ಉಗ್ರಸ್ತಂಭ ನವಗ್ರಹ ಅಲ್ಲ, ನರನರಸಿಂಹನೂ ಅಲ್ಲ. ಉಗ್ರಸ್ತಂಭದಲ್ಲಿ ನರಸಿಂಹ ಉದ್ಭವ ಆಗಿದ್ದು ಜ್ವಾಲಾ ನರಸಿಂಹ. ಜ್ವಾಲಾ ನರಸಿಂಹ ಕುಜುಡು ಕುಜ ಮಂಗಳ, ಮಂಗಳನ ಕೆಲಸವನ್ನ ಮಾಡಲು ಅಂಗಾರಕ ನರಸಿಂಹ ಅಂತಾರೆ, ಜ್ವಾಲಾ ನರಸಿಂಹ ಅಂತಾರೆ. ಜ್ವಾಲಾ ಆದ ತಕ್ಷಣ ಬರೋದೇ ಮಾಲೋಲ ಅಂತ. ಮಾಲೋಲ ಶುಕ್ರ ಸರ್, ಶುಕ್ರ. ಶುಕ್ರ ಮಾಲೋಲನಿಗೆ ಅಧಿಪತಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮಾಲೋಲ ಆದ ನಂತರ ಬರೋದು ವಾರಾಹ, ವರಾಹ ಅಂತ. ರಾಹುಗ್ರಹ, ರಾಹುಗ್ರಹ ನೋಡಿ ಅವನು ಹೆಂಗ ಹೇಳ್ತಾನೆ. ವರಾಹ ಆದ ನಂತರ ಬರೋದು ಅಹೋಬಿಲ, ಗುರು ಸರ್, ಗುರು, ಗುರುಗ್ರಹ. ಅಹೋಬಿಲದಲ್ಲಿ ದೇವರ ಬಾಯಲ್ಲಿ ತೀರ್ಥ ತಗೋತಾರೆ, ದೇವರು ಆದ ತೆಗೆದಿರೋ ಪ್ರಾಕೃತಿಕವಾದ ಮೂರ್ತಿ ಅದು. ಅಹೋಬಿಲ ಆದ ನಂತರ ಬರೋದು ಕಾರಂಜ, ಚಂದ್ರುಡು, ಚಂದ್ರುಡು, ಚಂದ್ರ ಕಾರಂಜ ದೇವರು. ಕಾರಂಜ ಅಂದ್ರೆ ಈ ಇದು ಹೊಂಗೆ ಮರ. ಕಾರಂಜ ಅಂದ್ರೆ ಕಾರಂಜಿ ತೈಲ, ಕಾರಂಜಿ ತೈಲ ಅಂತ. ಕ್ರೀಡಾತ್ರ ಉಂಟು ಕಾರಂಜ ನರಸಿಂಹ ಸ್ವಾಮಿ, ಕ್ರೀಡಾತ್ರ ಉಂಟು. ಕ್ರೀಡೆ ಅಂದ್ರೆ ಕೂಡತ್ರ ಉಂಟು, ಕ್ರೀಡಾತ್ರ ಉಂಟು. ತ್ರಿನೇತ್ರ ಇರುತ್ತಂತೆ ಆ ದೇವರಿಗೆ. ಎಂದಕ್ಕೆ ಪಣ ಇದು ಕಾನಗಮಾನ್ ಪೇರು ಬಿಟ್ಟಾರು ಚೆಪ್ತಾರು ಪ್ರಾಣಿಸಿದ್ದೆ. ಆರಂಜನ ಕಾನಚೆಟ್ಟು, ಕಾನಚೆಟ್ಟಿಗಿಂತ ಸೀತಾರಾಮರು ವನವಾಸದಲ್ಲಿರಬ್ಬರು ಆನೆಯಡು ದಿಕ್ಕುದೋಸ್ಕರ ತಪ ಚೇಸ್ತುನ್ನಾಂಟ ರಮ 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 ಅಂತ. అంటే నరసింహస్వామి దేశం రాముడు రాలేడు కదా, అప్పుడు నరసింహస్వామి ప్రత్యక్షమై ఏం కావాలనికంటే నాకేముంది స్వామి, నాకు రాముడు కావాలన్నాడు. నా రాముడు కావాలంటే నా ప్లేస్ నీకు రాముడు ఎక్కడిస్తాడు అని చెప్పేసి మూడో కన్నుతో ఆంజనేయ దశావతారం చూసినాడు. విష్ణు ఈశ్వర బ్రహ్మ రామ మొత్తం నేను అని ఆంజనేయ దశావతారం చూశాడు. దశావతారం చూపించినప్పుడు ఆంజనేయుడు ఏమంటున్నాడంటే, స్వామి నేను నా రాముడు తప్ప వేరే ముక్కలు స్వామి అన్నాడు. అప్పుడు చేతులు ఇల్లు పట్టుకొని రామవతారంలో ఆంజనేయ దర్శనిస్తాడు. ನೋಡಿ, ಹೊಂಗೆ ಮರ ಎಷ್ಟು ಶ್ರೇಷ್ಠ ಅಂದ್ರೆ, ಹನುಮಂತ ತಪಸ್ಸು ಮಾಡೋದಕ್ಕೆ ಇಷ್ಟಪಟ್ಟಿದ್ದೆ ಹೊಂಗೆ ಮರದ ಕೆಳಗಂತೆ. ಅವನು ಹೇಳಿದ ಕತೆ ತುಂಬಾ ಚೆನ್ನಾಗಿದೆ. ಅಲ್ಲಿ ತಪಸ್ಸು ಮಾಡ್ತಾನಂತೆ, ನರಸಿಂಹ ಪ್ರತ್ಯಕ್ಷ ಆದ್ರೆ ನನಗೆ ರಾಮನನ್ನೇ ನೋಡಬೇಕು ಅಂತ ಹೇಳ್ತಾನಂತೆ ಹನುಮಂತ. ಆಯ್ತಪ್ಪ, ನಿನಗೋಸ್ಕರ ರಾಮನಾಗಿ ಬರ್ತೀನಿ ಅಂತ ಮಾತು ಕೊಡ್ತಾನಂತೆ ನರಸಿಂಹ. ಅದಿರ್ಲಿ, ನೆಕ್ಸ್ಟ್ ಪಾವನ ಯಾವ್ದು? ಗ್ರಹಂ ಬುಧ, ಭಾರ್ಗವ, ಭಾರ್ಗವ ಸೂರ್ಯನ್, ಸೂರ್ಯನ ಭಾರ್ಗ, ಯೋಗಾನಂದ ಶನಿಗ್ರಹ, ಚತ್ರಭಟ ಶುಕ್ರ, ಕೇತು, ಕೇತು. ವೆರಿ ಗುಡ್. ಯಾವ್ದನ್ನ ವದಿಲ್ ನಮ್ಮ ವದಲ್ಲದ ನೀನು ಅಪ್ಪಣ್ಣವ್ರ ಅಡಿಗೆ ಸರ್, ಕಂಟಿನ್ ಅಡಗಲ್ಲ ಪರೀಕ್ಷೆ ಅಟ್ಲ ಅಟ್ಲ ಚಾಲ ಸಂತೋಷಮಯ ಸೀರಿಯಲ್ ಓಕೆ ಸೀರಿಯಲ್ ಇರ್ತಾನ ಜಾಲ ಅಂದ್ರೆ ಕುಜುಡು ಸರ್. ನಾವು ಫಸ್ಟ್ ಭಾರ್ಗವ ಚೆಪ್ಪಲ್ಲ ಗುಂಡು ಇಲ್ಲೇ ಸರ್, ನಂಬರ್ ಒನ್ ಹಿಡಿದ್ರ ಅಷ್ಟ ಗ್ರಹ ಚೆಪ್ಪಲ್ಲ ಸರ್. ಈ ಒಂಬತ್ತು ದೇವಸ್ಥಾನ ಒಂಬತ್ತು ನಾಲ್ಕು ಚೆಪ್ತು ನಾನು. ನಂಬರ್ ಒನ್ ಜ್ವಾಲಾವಧಿ ಕುಜುಡು, ನಂಬರ್ ಟೂ ಅಹೋಬಿಲ ಉಗ್ರ ನರಸಿಂಹ ಮಂದಿ ಗುರು, ನಂಬರ್ ತ್ರೀ ಮಾಲೋಲ ಲಕ್ಷ್ಮೀ ನರಸಿಂಹ ಮಂದಿ ಶುಕ್ರುಡು, ನಂಬರ್ ಫೋರ್ ವರಹ ಮಂದಿ ರಾಹು, ನಂಬರ್ ಫೈವ್ ಕಾರಂಜಾ ಮಂದಿ ಚಂದ್ರುಡು, ನಂಬರ್ ಸಿಕ್ಸ್ ಭಾರ್ಗವ ಮಂದಿ ಸೂರ್ಯನು, ನಂಬರ್ ಸೆವೆನ್ ವೇಗಾನಂದ ಕೇತು ಶನಿ, ನಂಬರ್ ಏಟ್ ಚತ್ರವಾಡ ಒಂದೇ ಕೇತುವು,
ನಂಬರ್ 9 ಪಾವನ ಒಂದು ಬುಧಗಳು ನೋಡಿ ಏನ್ ನಾಲೆಜ್ ಇದನ್ನ ಜ್ಯೋತಿಷ್ಯ ಓದಬೇಕು ಎಷ್ಟೊಂದು ಗ್ರಂಥಗಳು ಓದಬೇಕು ಇವನಿಗೆ ಗದೆಗೆ ಎಲ್ಲ ಎಲ್ಲಿಂದ ಬಂತ ಪತ್ತೆ ನೋಡಿ ಸರ್ ನಿಮಗೆ ಕಿಂದಗುಡಿ ದರ್ಶನ ಇದೆ ಸರ್ ಈ ಸಂಬಾಲಲ್ಲೋ 9 ದೇವಸ್ಥಾನ ಸಂಬಾಲ ಸರ್ ನೀನ್ ಚೆಪ್ಪಾರು ಕದಾ ನೀವು జ్వాలలో వెనక సంహారం చేసిన తర్వాత ఆ ఉగ్రపుల పాఠశాల చెంచలక్ష్మిని కళ్యాణం చేసుకో చెంచలక్ష్మి మహాలక్ష్మి బాగా కనపడింది అప్పుడు చెంచలక్ష్మి కళ్యాణం చేసుకో కళ్యాణం ఆడుతున్నాడు కదా ఏ విధంగా భంగపోయేది కూడా అక్కడ సంబాలలో సార్ గడ్డం పట్టుకుని భంగపోతుంటాడు చెంచలక్ష్మిని ఎవరు చూపిస్తారు అదే నేను చూపిస్తాను ఎప్పుడు ఎప్పుడే చూపిస్తాను రేపే చూపిస్తా ధన్యవాద అహోరాత్ర ఇన్న